कांग्रेस पक्ष नायक कार्यकर्तर कामेशन सिरा मतदार तोर्तार उत्साह विश्वास चुनाव फलितांश ऐन अंत तवेल कण्डली नोड़ता ಒಬ್ಬ ರಾಜ್ಯದ ಹಿರಿಯ ನಾಯಕರಾದಂತ ಅನುಭವಿ ಟಿಬಿ ಜೈಚಂದ್ರ ಅವರನ್ನ ಕಾಂಗ್ರೆಸ್ ಪಕ್ಷ ಅವೆಲ್ಲ ಸೇರಿ ಜನರ ಅಭಿಪ್ರಾಯವನ್ನು ಪಡೆದು ನಾವು ಜಯಚಂದ್ರ ಕ್ಷೇತ್ರದ ಶಾಸಕರಾಗಿ ಮಂತ್ರಿಯಾಗಿ ಸುಮಾರು 2.5 ಸಾವಿರ ಕೋಟಿ ರೂಪಾಯಿಯಷ್ಟು ಹಣವನ್ನು ಸರ್ಕಾರದಿಂದ ತಂದು ಇವತ್ತು ಸಿರಾ ಕ್ಷೇತ್ರದ ಅಭಿವೃದ್ಧಿಗೆ ಕಂಕಣವನ್ನು ತೊಟ್ಟು ಅಭಿವೃದ್ಧಿ ಮಾಡಿರುವುದು ಇಂಥ ಬಿಲ್ಡಿಂಗ್ ಗಳೇ ಸಾಕ್ಷಿ साक्षी गुड्डे नावारू चुनाव बेकुंत नावार बयस सत्यनारायण को चुनाव अंत मन ना सोलन अनुभव आरे मत इवत राज्य के दुड सदेश ನನಗೆ ಸಿರಾ ವಿಧಾನಸಭಾ ಕ್ಷೇತ್ರದ ಮತದಾರರ ಬಗ್ಗೆ ಸಂಪೂರ್ಣವಾದಂತ ನಂಬಿಕೆ ಇದೆ ನಾವು ಈ ರಾಜ್ಯದಲ್ಲಿ ಮತ್ತೆ ಒಂದು ಅಭಿವೃದ್ಧಿಶೀಲವಾದಂತ ರಾಜ್ಯವನ್ನು ಮಾಡಿ ಸಮೃದ್ಧಿ ಕರ್ನಾಟಕವನ್ನು ನಿರ್ಮಾಣವನ್ನು ಮಾಡಲಿಕ್ಕೆ ಜನರ ವಿಶ್ವಾಸವನ್ನು ಪಡೆಯಲಿಕ್ಕೆ ನಾವು ಬಂದಿದ್ದೇವೆ ಜನರು ಈ ಚುನಾವಣೆ ಫಲಿತಾಂಶದ ಮುಖಾಂತರ ಈ ಸರ್ಕಾರದ ಆಡಳಿತ ಸರಿಯಿಲ್ಲ ಅನ್ನೋದನ್ನ ತಿಳಿಸಬೇಕಾಗಿದೆ ಶಿರಾ ಕ್ಷೇತ್ರದ ಮತದಾರರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಆಶೀರ್ವಾದ ಮಾಡಬೇಕು ರಾಜ್ಯದ ಎಲ್ಲ ವರ್ಗದ ಜನರನ್ನ ರಕ್ಷಣೆ ಮಾಡಿ ಈ ರಾಜ್ಯದಲ್ಲಿ ಶಾಂತಿಯನ್ನ ಕಾಪಾಡುವಂತದ್ದು ಈ ರಾಜ್ಯವನ್ನ ಮತ್ತೆ ಒಂದು ಉತ್ತಮವಾದಂತ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂತದ್ದು ವಿಶೇಷವಾಗಿ ರೈತರು ಯುವಕರು ಮಹಿಳೆಯರು ಮತ್ತು ಎಲ್ಲ ವರ್ಗದ ಜನ ಅವರಿಗೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಇರ್ತದೆ ಟಿಬಿ ಜಯಚಂದ್ರ ಅವರು ವಿದ್ಯಾವಂತ ಬುದ್ಧಿವಂತ ಪ್ರಜ್ಞಾವಂತ ಒಬ್ಬ ನಾಯಕರಿದ್ದಾರೆ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಸಿದ್ದರಾಮಯ್ಯನವರು ಪರಮೇಶ್ವರ್ ಅವರು ರಾಜಣ್ಣ ಅವರು ಕೆ ಎಚ್ ಮುನಿಯಪ್ಪನವರು ಮತ್ತು ಹಿಂದೆ ನಿಂತಿರುವಂತ ಎಲ್ಲ ನಮ್ಮ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರು ಮುಖಂಡರು ನಾವೆಲ್ಲ ಒಕ್ಕೂರಿನಿಂದ ನಿಮ್ಮೆಲ್ಲರೂ ಕೂಡ ನಾವು ಮನವಿಯನ್ನು ನಾವು ಮಾಡ್ತಾ ಇದ್ದೇವೆ ನಾವು ನಮ್ಮ ಈ ಚುನಾವಣೆಯನ್ನ ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ಒಂದು ಉತ್ತಮವಾದಂತ ಅಭಿವೃದ್ಧಿಶೀಲ ಸರ್ಕಾರವನ್ನು ಕೊಡ್ತೇವೆ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಯಾವಾಗಿರ್ತದೆ ಶಾಂತಿ ನೆಮ್ಮದಿ ಅಭಿವೃದ್ಧಿಯನ್ನ ರಾಜ್ಯ ಜನತೆಗೆ ತೋರಿಸಿದ್ದೇವೆ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸುತ್ತೇವೆ ವಿಶೇಷವಾಗಿ ಯುವಕರಿಗೆ ಮಹಿಳೆಯರಿಗೆ ಹೆಚ್ಚಿಗೆ ನಾವು ಪ್ರಾತಿನಿಧ್ಯವನ್ನು ಕೊಟ್ಟು
ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡುತ್ತೇವೆ ನುಡಿದಂತೆ ನಡೆದಿದ್ದೇವೆ ರಾಜ್ಯ ಸರ್ಕಾರ ಕೋವಿಡ್ ಮತ್ತೆ ಉಪಚುನಾವಣೆ ಕೊಟ್ಟಂತ ಒತ್ತನ್ನ ಉತ್ತರ ಕರ್ನಾಟಕದಲ್ಲಿ ಇರತಕ್ಕಂತ ನೆರೆ ಪರಿಸ್ಥಿತಿಗೆ ಯಾವುದೇ ರೀತಿಯ ಒತ್ತನ್ನ ಕೊಟ್ಟಿಲ್ಲ ವಿರೋಧ ಪಕ್ಷವಾಗಿ ನೀವು ಏನು ಮಾಡ್ತಾ ಇದ್ದೀರಿ ನಾವು ವಿರೋಧ ಪಕ್ಷವಾಗಿ ಕೋವಿಡ್ ವಿಚಾರದಲ್ಲಿ ಈ ರಾಜ್ಯವನ್ನ ಭ್ರಷ್ಟಶೀಲ ರಾಜ್ಯ ಅಂತ ಹೇಳಿ ಮಾಡಿದನ್ನ ನಾವು ಈಗಾಗಲೇ ನಾನು ನಮ್ಮ ವಿರೋಧ ಪಕ್ಷದ ನಾಯಕರು 2000 ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಮುಂದಿರತ್ತ ತೋರಿಸಿದ್ದೇವೆ ಮಂತ್ರಿಗಳನ್ನು ಬದಲಾವಣೆ ಮಾಡಿದ್ದಾರೆ ಅಧಿಕಾರಿಗಳನ್ನು ಬದಲಾವಣೆ ಮಾಡಿದ್ದಾರೆ ಇದೇ ದೊಡ್ಡ ಸಾಕ್ಷಿ ಶಿರಾದಲ್ಲಿ ನವೆಂಬರ್ 3ನೇ ತಾರೀಕು ನಡೀತಾ ಇರತಕ್ಕಂತ ಚುನಾವಣೆ ಒಂದು ಉಪಚುನಾವಣೆ ಇದು ಜನರಲ್ ಎಲೆಕ್ಷನ್ ಅಲ್ಲ ಇದು ಈ ಚುನಾವಣೆ ನನ್ನ ಜನರು ತೆಗೆದುಕೊಳ್ಳಬೇಕಾಗಿರತಕ್ಕಂತ ತೀರ್ಮಾನ ಏನಪ್ಪಾ ಅಂತಂದ್ರೆ ಕರ್ನಾಟಕದಲ್ಲಿ ಒಂದು ಅತ್ಯಂತ ಕೆಟ್ಟ ಸರ್ಕಾರ ಇದೆ ಜನವಿರೋಧಿ ಸರ್ಕಾರ ಇದೆ ನಿಷ್ಕ್ರಿಯವಾದಂತ ಸರ್ಕಾರ ಇದೆ ಲೂಟಿ ಹೊಡಿತಕ್ಕಂತ ಸರ್ಕಾರ ಇದೆ ಜನರು ಶಿರಾ ಜನರು ಮತ್ತು ಆರ್ಆರ್ ನಗರದ ಜನ ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಗಂಟೆಯನ್ನು ಬಾರಿಸಬೇಕಾಗಿದೆ ನೀವು ಭ್ರಷ್ಟಾಚಾರ ಮಾಡ್ತಾ ಇದ್ದೀರಿ ಹಣ ಲೂಟಿ ಹೊಡಿತಾ ಇದ್ದೀರಿ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ನಿಲ್ಲಿಸಿಬಿಟ್ಟಿದ್ದೀರಿ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗಿದೆ ಸಂಬಳ ಕೊಡಕ್ಕೆ ದುಡ್ಡಿಲ್ಲದೆ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ಜನರು ಇವತ್ತು ಅವರ ತೀರ್ಪಿನ ಮೂಲಕ ಈ ಸರ್ಕಾರಕ್ಕೆ ಒಂದು ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಚುನಾವಣೆ ಇದು ಜಯಚಂದ್ರ ಅವರು ನಮ್ಮ ಅಭ್ಯರ್ಥಿ ಜಯಚಂದ್ರ ಅವರು ಶಿರಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಸ್ವಲ್ಪ ಅಂತರದಿಂದ ಸೋತಿದ್ದರು ಈ ಮತ್ತೆ ಅವರನ್ನೇ ನಾವು ನಮ್ಮ ಪಕ್ಷದ ಅಭ್ಯರ್ಥಿಯನ್ನಾಗಿ ನಾವು ಕಾಣಿಸಿದ್ದೇವೆ ಇಲ್ಲಿ ಸ್ನೇಹಿತರೊಬ್ಬರು ಕೇಳಿದರು ಈ ಚುನಾವಣೆಯಲ್ಲಿ ನಿಮ್ಮ ವಿಚಾರ ಏನು ಜನರ ಮುಂದೆ ಇಡ್ತೀರಿ ಅಂತಕ್ಕಂಥ ಮಾತು ಹೇಳಿದರು 5 ವರ್ಷಗಳಲ್ಲಿ 2013ರಿಂದ 2018ರವರೆಗೆ ಮತ್ತು ಸರ್ಕಾರದಲ್ಲಿ ನಮ್ಮ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಜಯಚಂದ್ರ ಅವರು ಈ ಕ್ಷೇತ್ರದಲ್ಲಿ ಮಾಡಿದಂಥ ಅಭಿವೃದ್ಧಿ ಕೆಲಸ ರಾಜ್ಯದಲ್ಲಿ ಮಾಡಿದಂಥ ಅಭಿವೃದ್ಧಿ ಕೆಲಸ ಅವರು ಮಂತ್ರಿಯಾಗಿ ಮಾಡಿದಂಥ ಅಭಿವೃದ್ಧಿ ಕೆಲಸ ಇವುಗಳನ್ನೇ ಜನರ ಮುಂದೆ ಪ್ರಸ್ತಾಪ